ಮಾತಾಡ್ಲಿ ಆಮೇಲೆ ನಾನು ಮಾತಾಡ್ತೀನಿ ಅಂತ. ಅದು ಅವರು ಮತ್ತೊಬ್ಬ ಕಲಾವಿದರಿಗೆ ಕೊಡುವಂತಹ ಗೌರವ, ಅವರ ಹಂಬಲ್ ಬಿಹೇವಿಯರ್ ಆಗಿರ್ಬೋದು, ಸಿಂಪ್ಲಿಸಿಟಿ ಆಗಿರ್ಬೋದು, ಇದೆಲ್ಲ ನಿಜ ಜೀವನದಲ್ಲಿ ನೋಡಿದ್ರೆ ಸ್ಕ್ರೀನ್ನಲ್ಲಿ ನೋಡಿದಾಗ ಒಂದು ದೈತ್ಯ ಪ್ರತಿಭೆಯಾಗಿ, ಒಬ್ಬ ಮಾತಿನಾಗಿ, ಬಹದ್ದೂರ್ ಗಂಡಾಗಿ, ಭರ್ಜರಿ ಸೌಂಡ್ ಮಾಡಿ ಬರುವಂತ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ, ಎಲ್ಲ ವೀಕ್ಷಕರಿಗೆ, ಎಸ್ಪೆಷಲಿ ನನ್ನ ವಿಐಪಿಸ್ ಎಲ್ರಿಗೂ ನಮಸ್ಕಾರ. ಸಿನಿಮಾ ಹೆಸರು ಭುವನಂ ಗಗನಂ ಅಂದಿದ ತಕ್ಷಣ ನನಗೆ ಫಸ್ಟ್ ನೆನಪಾಗಿದ್ದು ಭುವನಂ ಗಗನಂ ಸಾಂಗ್ ವಂಶಿ ಚಿತ್ರದ, ಅಂದರೆ ಪುನೀತ್ ಸರ್ ನೆನಪಾದರು. ಆ್ಯಂಡ್ ಆಲ್ಸೋ ಪುನೀತ್ ಸರ್ದು ಬರ್ಡೇ ನಾಳೆ, ಅಟ್ಮೋಸ್ಟ್ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಎನಿವೇಸ್, ಇವತ್ತು ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ, ಬೀಯಿಂಗ್ ವೆರಿ ಹಾನೆಸ್ಟ್ ಟೆಕ್ನಿಷಿಯನ್ಸ್, ಯಾಕೆಂದ್ರೆ ನಮ್ಮ ಅಣ್ಣನ ಜೊತೆ ವರ್ಕ್ ಮಾಡಿದಂಥ ಅಸೋಸಿಯೇಟ್ ಡೈರೆಕ್ಟರ್ ಸುದೀಪ್ ಸರ್ದು ಮತ್ತು ಅಣ್ಣಂದು ಸಿನಿಮಾ ಬಂದು ವರದನಾಯಕ ಅಂತ, ಆ ಸಿನಿಮಾದ ಅಸೋಸಿಯೇಟ್ ಡೈರೆಕ್ಟರು. ಆ್ಯಂಡ್ ಆಲ್ಸೋ ರಾಜಮಾರ್ತಾಂಡ ಅಂತ ಆ ಸಿನಿಮಾಗೆ ಅಸೋಸಿಯೇಟ್ ಡೈರೆಕ್ಟರು ರವಿಯವರು. ಆ್ಯಂಡ್ ಆಲ್ಸೋ ಡೈರೆಕ್ಟರ್ ಗಿರೀಶ್ ಅವರು. ಈ ಸಿನಿಮಾದಲ್ಲಿ ನೀವು ನೋಡಿದ್ರೆ ಫಸ್ಟ್ ಲುಕ್ಕು ಟೇಕಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಂದರೆ ಡಿ ಒ ಪಿ ಬಂದು ಉದಯ್ ಅವರು, ಅವರು ಅಷ್ಟೇ ನಮ್ಗೆ ಬಹದ್ದೂರ್ ಭರ್ಜರಿಯಲ್ಲಿ ಒಟ್ಟಿಗೆ ವರ್ಕ್ ಮಾಡಿದ್ವಿ. ಹೀ ಈಸ್ ಅ ಫ್ಯಾಂಟಾಸ್ಟಿಕ್ ವರ್ಕರ್. ಮ್ಯೂಸಿಕ್ ಡೈರೆಕ್ಟರ್ ಜೊತೆನೂ ವರ್ಕ್ ಮಾಡಿದ್ದೀನಿ, ವಿಜಯ್ ಸರ್ ಅವರು. ನಮ್ಮ ಪೊಗರಲ್ಲಿ ತಾಯಿ ಸಾಂಗ್ ಕಂಪೋಸ್ ಮಾಡಿದ್ದೆ ಅವರು. ಆ್ಯಂಡ್ ಆಲ್ಸೋ ಎಡಿಟರ್ ಬಂದು ಸುನಿಲ್ ಅವರು. ಇವತ್ತು ನಮ್ಮ ಮುನೇಗೌಡರು ಅವರ ಜನ್ಮದಿನ ಸರ್, ಜನ್ಮದಿನದ ಶುಭಾಶಯಗಳು. ಇಲ್ಲಿ ಬಂದಂಥ ಸ್ಪೆಷಲ್ ಪರ್ಸನ್ ಬಗ್ಗೆ ನಾನು ಹೇಳಲೇಬೇಕು, ಯಾರು ಅಂದರೆ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಅವರು. ಏನಕ್ಕೆ ಅಂದರೆ ನಾನು ಮನ್ಸಾರೆ ಅಣ್ಣ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ನನ್ನ ಫಸ್ಟ್ ಸಿನಿಮಾ ಅದ್ದೂರಿಗೆ ಆಡಿಯೋ ಲಾಂಚ್ ಎಲ್ಲ ಮಾಡಿಕೊಟ್ಟಿದ್ದು ಅವರೇ, ಅದನ್ನು ನಾವು ಯಾವತ್ತೂ ಮರೆಯಲ್ಲ. ಆ್ಯಂಡ್ ಆಲ್ಸೋ ನಮ್ಮ ಸುನಿ ಸರ್ ಇದ್ದಾರೆ. ಆ್ಯಂಡ್ ನಮ್ಮ ಅನ್ನದಾತರು ಅಂದರೆ ಉದಯ್ ಕೆ ಮೆಹ್ತಾ ಅವರಿದ್ದಾರೆ. ಸರ್ ಬನ್ನಿ, ಈ ಸಿನಿಮಾದಲ್ಲಿ ಹೀರೋ ಬಗ್ಗೆ ಮಾತಾಡಬೇಕು ಪ್ರಮೋದ್ ಅವರು, ಏಕೆಂದರೆ ನಾನು ಅವ್ರು ಸಿಕ್ಕಿದಾಗೆಲ್ಲ ಹೇಳ್ತಾ ಇರ್ತೀನಿ, ಗುರು ನೀನು ಗ್ಯಾರಂಟಿ ಹಿಟ್ ಆಗ್ತೀವಿ ಅಂತ. ಮನ್ಸಾರೆ ಹೇಳ್ತಾ ಇದ್ದೀನಿ, ಡೆಫಿನೆಟ್ಲಿ ಈ ಮೂವಿ ಹಿಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಪೃಥ್ವಿಯವರು, ಇಬ್ಬರಿಗೂ ಆಲ್ ದ ಬೆಸ್ಟ್. ಹೀರೋಯಿನ್ ಮೇಡಮ್ ನಿಮಗೂ ಆಲ್ ದ ಬೆಸ್ಟ್, ಇಡೀ ಎಂಟೈರ್ ಚಿತ್ರ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ನೀವು ಇನ್ನೂ ಇವಾಗ ಫಸ್ಟ್ ಲುಕ್ ಬಿಟ್ಟಿದ್ದೀರಾ, ಮಾನ್ಸೂನಲ್ಲಿ ರಿಲೀಸ್ ಅಂತ ಹೇಳಿದ್ದೀರಾ. ಆ್ಯಸ್ ಅ ಆಡಿಯನ್ ನಾನು ವೆಯ್ಟ್ ಮಾಡ್ತೀನಿ, ಯಾಕೆಂದರೆ ಟೇಕಿಂಗ್ಸ್ ತುಂಬಾ ಚೆನ್ನಾಗಿದೆ. ಇಡೀ ಎಂಟೈರ್ ಚಿತ್ರ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಲವ್ ಯು ಆಲ್. ಜಯ ಆಂಜನೇಯ. ಆಮೇಲೆ ಗೌರಿಶಂಕರ್ ನನ್ನ ಅಂದರೆ ನಾವು ರವಿ ಜಮಖಂಡೆ ಮಾಸ್ಟರ್ ಹತ್ರ ನಾವು ಜಿಮ್ನಾಸ್ಟಿಕ್ಸ್ ಪ್ರಾಕ್ಟೀಸ್ ಮಾಡ್ತಿದ್ವಿ ಒಟ್ಟಿಗೆ. ಈತ ಮೊಬೈಲ್ ನಂಬರ್ ಚೇಂಜ್ ಮಾಡಿಕೊಂಡು ನಂಬರ್ ಇರಲಿಲ್ಲ. ಕೆರೆಬೇಟೆ ಅನ್ನೋ ಸಿನಿಮಾ ತುಂಬಾ ಚೆನ್ನಾಗಿದೆ, ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ, ರಿಲೀಸ್ ಆಗಿದೆ. ಆ್ಯಂಡ್ ನನ್ನ ಗೆಳೆಯ ಗೌರಿಶಂಕರ್ ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್. ಸಿನಿಮಾ ಇನ್ನೊಂದು ಮೆಹಬೂಬಾ ಅಂತ ನಮ್ಮ ಶಶಿ ಅವ್ರದ್ದು, ಅವ್ರದ್ದು ಸಿನಿಮಾ ರಿಲೀಸ್ ಆಗಿದೆ, ಒಟ್ಟಿಗೆ ಸಿನಿಮಾ ರಿಲೀಸ್ ಆಗಿದೆ. ಸೊ ದಯವಿಟ್ಟು ಎಲ್ಲರೂ ಎಲ್ಲ ಕನ್ನಡ ಚಿತ್ರನೂ ನೋಡಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ಏ ನಾನು ಅವ್ರ ಫ್ಯಾನು, ನಾನು ಇವ್ರ ಸಿನಿಮಾ ನೋಡಲ್ಲ. ಇಲ್ಲ 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 ಇಲ್ಲ, ನಾನು ಇವ್ರ ಫ್ಯಾನ್ ಅವ್ರ ಸಿನಿಮಾ ನೋಡಲ್ಲ ಅನ್ನೋದು ಬಿಟ್ಟು, ಎಲ್ಲರೂ ಕನ್ನಡ ಕಲಾಭಿಮಾನಿಗಳು ಎಲ್ಲರೂ ಕನ್ನಡ ಚಿತ್ರ ನೋಡಿದ್ರೆ ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ ಎಲ್ರಿಗೂ. ಇನ್ನು ಮಿಕ್ಕಿದ್ದೆಲ್ಲ ಮುಂದುವರಿಯುತ್ತೆ ಆ್ಯಸ್ ಯೂಶ್ವಲ್. ಓಕೆ, ಲವ್ ಯು ಆಲ್. ಜಯ ಆಂಜನೇಯ.